ನಾಪೋಕ್ಲು ಮತ್ತು ಕೊಟ್ಟಂಬುಡಿ ವದವಾಡ ಗ್ರಾಮಕ್ಕೆ ಈಗ ಯಾವ ಸಂಬಂಧವೂ ಇಲ್ಲ. ಸಂಬಂಧವೂ ಕಡಿದು ಹೋಗಿದೆ. ಈಗ ಅನೇಕ ಮನೆಗಳು ನೀರಿನಲ್ಲಿ ಮುಳುಗಿ ಹೋಗಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಈ ಕಡೆ ಇಷ್ಟರವರೆಗೆ ತಲೆ ಎತ್ತಿ ನೋಡಲಿಲ್ಲ. ಈಗ ಸುಮಾರು ಅಭಯಾರ್ಥಿಗಳಿದ್ದಾರೆ, ಮನೆ ವಸತಿ ಕಳೆದುಕೊಂಡವರಿದ್ದಾರೆ, ಏನೂ ಇಲ್ಲ. ಅವರಿಗೆ ಒಂದು ಪರಿಹಾರ ಕೇಂದ್ರವನ್ನು ಸ್ಥಾಪಿಸಬೇಕು ಅಂತ ಹೇಳಿ ಸರ್ಕಾರದಿಂದ ಯಾವ ಅನುದಾನವೂ ಇಲ್ಲಿಗೆ ಬರ್ತಾ ಇಲ್ಲ. ಎಲ್ಲ ಕಡೆ ಒಂದೇ ಸಲ ಪ್ರವಾಹ ಆಗಿರೋದ್ರಿಂದ ಇಡೀ ಇದಕ್ಕೆ ಒಂದು ರಾಫ್ಟರ್ ಬಂತು. ಅದರಲ್ಲಿ ಬೋಳಿವಾಣೆಯಲ್ಲಿರುವಂತ 45 ಜನರನ್ನ ಇನ್ನೂ ಅಲ್ಲಿ ರೆಸ್ಕ್ಯೂ ಮಾಡಿ ಮುಗ್ದಿಲ್ಲ. 10 ಜನ ಮಿಸ್ಸಿಂಗ್ ಅಲ್ಲಿ. ಅದೇ ಆ ಕಡೆ ಬರ್ಲಿಕ್ಕೆ ಆಗಿಲ್ಲ. ಆ ಕಡೆ ಇರೋದೆಲ್ಲ ನೋಡೋಣ. ಅಧಿಕಾರಿಗಳು ಬಾಕಿರೋರು ಬರ್ತಾರೆ. ಕಾಲ್ ಮಾಡಿ ಕೇಳೋದು ಏಕೆ, ನೀವು ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ತರಬೇಕಲ್ಲ, ಎಲ್ಲಿಂದ ತರದು ಸರ್ ನಾವು? See, we have limited number of boats, so with that number of boats we are attending to the rescue calls. But what happened was, this year there was drowning in many places with which we could not operate with our existing number of boats. ಗಂಜಿ ಕೇಂದ್ರ ಮಾಡ್ತಿದ್ದಾರೆ, ಗಂಜಿ ಕೇಂದ್ರ ಉಂಟು, ಬೆನಿಫಿಟ್ ನಮಗೆ ಸಿಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇ ನಮ್ಮ ಒಳೆ ಆಚೆ ಕಡೆ ಬ್ರಾಹ್ಮಣರು ಹೋಗಿದ್ದಾರೆ, ಅವರಿಗೆ ಡಿ ಸಿ ಮುಖಾಂತರ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಇದಕ್ಕೆ ನಮಗೆ ಯಾರು ಉತ್ತರವಾದಿ? ಮೈನ್ ಹತ್ರ ನಾವು ಮನಸ್ಸರಲ್ವಾ?